ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಸಿನಿಮಾ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಿದೆ, ಅಭಿಷೇಕ್ ಅಂಬರೀಷ್ ಮತ್ತು ಅವಿವಾಬಿದ್ದಪ್ಪನವರ ನಿಶ್ಚಿತಾರ್ಥ December 11, 2022 ನೆರವೇರಿತು. ಆದರೆ ಅವರ ಮದುವೆಯ ದಿನಾಂಕ ಇನ್ನೂ ನಿಗದಿಯಾಗಿರಲಿಲ್ಲ. ರೆಬಸ್ಟಾರ್ ಅಂಬರೀಷ್ ಅಭಿಮಾನಿಗಳಲ್ಲಿ ಯಾವಾಗ ಯಾವಾಗ ಎಂದು ಬಹಳ ಕುತೂಹಲ ನಿರೀಕ್ಷೆ ಮೂಡಿತ್ತು. ಈಗ ರೆಬಸ್ಟಾರ್ ಅಂಬರೀಷ್ ಅಭಿಮಾನಿಗಳಿಗೆ ಒಂದು ಸಂತೋಷದ ವಿಷಯ ಎನ್ನಬಹುದು. ಅದೇನೆಂದರೆ, ಅಭಿಷೇಕ್ ಅಂಬರೀಷ್ ಮತ್ತು ಅವಿವಾಬಿದ್ದಪ್ಪನವರ ಮದುವೆ ದಿನಾಂಕ ನಿಗದಿಯಾಗಿದೆ. ಇದು ಯಾವುದೇ ಮೀಡಿಯಾದಲ್ಲೂ ಇದುವರೆಗೂ ಸುದ್ದಿಯಾಗಿ ಪ್ರಸಾರವಾಗಿಲ್ಲ. ಇದು ನಮ್ಮ ವಾಹಿನಿಯಲ್ಲೇ ಮೊದಲು ಎಂದುಕೊಳ್ಳುತ್ತೇನೆ. ಫ್ರೆಂಡ್ಸ್, ರೆಬಸ್ಟಾರ್ ಅಂಬರೀಷ್ರವರಿಗೆ ಕರ್ನಾಟಕದಾದ್ಯಂತ ಲಕ್ಷಾಂತರ ಜನ ಅಭಿಮಾನಿಗಳಿದ್ದಾರೆ. ಬರೀ ಕರ್ನಾಟಕವಲ್ಲದೆ ರಾಷ್ಟ್ರ ಮತ್ತು ವಿದೇಶದಲ್ಲೂ ಅಭಿಮಾನಿಗಳಿದ್ದಾರೆ. ಆ ಎಲ್ಲ ಅಭಿಮಾನಿಗಳಿಗೆ ಈಗ ತುಂಬ ಖುಷಿಯಾಗುತ್ತದೆ ಎಂದುಕೊಳ್ಳುತ್ತೇನೆ. ಫ್ರೆಂಡ್ಸ್, ಅಭಿಷೇಕ್ ಮತ್ತು ಅವಿವಾಬಿದ್ದಪ್ಪನವರ ಮದುವೆ ದಿನಾಂಕ ಈಗ ನಿಗದಿಯಾಗಿದ್ದು ಇದೇ June 9 and 10 ಬೆಂಗಳೂರು ಅರಮನೆ ಮೈದಾನದಲ್ಲಿ ಅದ್ಧೂರಿಯಾಗಿ ನಡೆಯಲಿದೆ. ಮತ್ತು June 12 ಮಂಡ್ಯದಲ್ಲಿ ಆರತಕ್ಷತೆ ಮತ್ತು ಬೀಗರೂಟವನ್ನು ಏರ್ಪಡಿಸಲಾಗಿದೆ. ಈ ಮದುವೆಗೆ ಸರಿಸುಮಾರು 10,000 ಗಣ್ಯಾತಿಗಣ್ಯ ಅತಿಥಿಗಳು ಆಗಮಿಸುವ ಸಾಧ್ಯತೆ ಇದ್ದು, ಈಗಾಗಲೇ ಸುಮಲತಾ ಅಂಬರೀಷ್ರವರು ಅತಿಥಿಗಳಿಗೆ ಆಹ್ವಾನ ಪತ್ರಿಕೆಯನ್ನು ವಿತರಿಸುತ್ತಿದ್ದಾರೆ. ಮೊದಲಿಗೆ ಅವರು ನಮ್ಮ ರಾಷ್ಟ್ರದ ಪ್ರಧಾನಿಗಳಾದ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಇನ್ನು ಮುಂತಾದವರಿಗೆ ಈಗಾಗಲೇ ಪತ್ರಿಕೆಯನ್ನು ವಿತರಿಸಿ ಆಹ್ವಾನಿಸಲಾಗಿದೆ. ಫ್ರೆಂಡ್ಸ್, ಈ ಕಾರ್ಯಕ್ರಮಕ್ಕೆ ರಾಷ್ಟ್ರ ಮತ್ತು ರಾಜ್ಯದ ರಾಜಕೀಯ ಗಣ್ಯರು ಆಗಮಿಸುವ ಸಾಧ್ಯತೆ ಇದ್ದು, ಕೇಂದ್ರದಿಂದ ನರೇಂದ್ರ ಮೋದಿ, ಅಮಿತ್ ಶಾ, ನಿರ್ಮಲಾ ಸೀತಾರಾಮ್ ಅಲ್ಲದೆ ಇನ್ನೂ ಅನೇಕ ರಾಜಕೀಯ ಧುರೀಣರು ಆಗಮಿಸುತ್ತಿದ್ದಾರೆ. ಹಾಗೆ ನಮ್ಮ ಸ್ಯಾಂಡಲ್ವುಡ್, ಟಾಲಿವುಡ್, ಕಾಲಿವುಡ್, ಮಾಲಿವುಡ್ ಹೀಗೆ ಸಿನಿಮಾ ರಂಗದ ಅನೇಕ ಗಣ್ಯರು ಕೂಡ ಆಗಮಿಸುವ ಸಾಧ್ಯತೆ ಇದೆ. ಟಾಲಿವುಡ್ಡಿನಿಂದ ಮೆಗಾಸ್ಟಾರ್ ಚಿರಂಜೀವಿ ಅವರ ಕುಟುಂಬ, ಕಾಲಿವುಡ್ಡಿನಿಂದ ರಜನಿಕಾಂತ್ ಅವರ ಕುಟುಂಬ ಹೀಗೆ ಎಲ್ಲ ರಾಜ್ಯದ ಚಿತ್ರರಂಗದವರು ಆಗಮಿಸುವ ಸಾಧ್ಯತೆ ಇದ್ದು, ಅವರೊಂದಿಗೆ ರಾಜಕಾರಣದ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ಹಾಲಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು, ಕಾಂಗ್ರೆಸ್ನಿಂದ ಸಿದ್ದರಾಮಯ್ಯನವರು ಹೀಗೆ ಅನೇಕ ರಾಜಕೀಯ ಧುರೀಣರು ಆಗಮಿಸುತ್ತಿದ್ದಾರೆ. ಫ್ರೆಂಡ್ಸ್, ಈ ವಿಷಯ ರೆಬಸ್ಟಾರ್ ಅಂಬರೀಷ್ ಅಭಿಮಾನಿಗಳಿಗೆ ಸಂತೋಷ ಕೊಡುವ ವಿಷಯವಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಅನೇಕ ಅಭಿಮಾನಿಗಳು ಕೂಡ ಭಾಗವಹಿಸುತ್ತಿದ್ದಾರೆ. ಅಲ್ಲದೆ ಮಂಡ್ಯ ಜನತೆ ಬೆಂಗಳೂರಿಗೆ ಬರಲು ಕೆಲವರಿಗೆ ಸಾಧ್ಯವಾಗದೇ ಇರಬಹುದೆಂದು ಸುಮಲತಾರವರು ಮದುವೆಯಾದ 2nd ಅಂದರೆ 12th June ಮಂಡ್ಯದಲ್ಲೇ ಬೀಗರೂಟವನ್ನು ಏರ್ಪಡಿಸಿದ್ದಾರೆ. ಬೆಂಗಳೂರಿಗೆ ಬರಲು ಆಗದಿರುವ ಅಭಿಮಾನಿಗಳು ಮಂಡ್ಯದಲ್ಲೇ ಅವರನ್ನು ಕಣ್ತುಂಬಿಕೊಳ್ಳಬಹುದು. ರೆಬಸ್ಟಾರ್ ಅಂಬರೀಷ್ ಅಭಿಮಾನಿಗಳಾದ ನಮಗಂತೂ ಈ ವಿಷಯ ಕೇಳಿದಾಗಿನಿಂದ ತುಂಬ ಖುಷಿಯಲ್ಲಿ ಕುಣಿದಾಡುತ್ತಿದ್ದೇವೆ. ಹಾಗೂ ಹೊಸ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿರುವ ನವ ದಂಪತಿಗಳಿಗೆ ಎಲ್ಲ ರೆಬಸ್ಟಾರ್ ಅಂಬರೀಷ್ ಅಭಿಮಾನಿಗಳ ಪರವಾಗಿ ಶುಭಾರೈಸೋಣ ಬನ್ನಿ. ಫ್ರೆಂಡ್ಸ್, ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ. ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಫ್ರೆಂಡ್ಸ್, ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ. ನಮಸ್ಕಾರ.